ಚಳಿ ಟೈಮಲ್ಲಿ ಸ್ಕಿನ್ ತುಂಬ ಡ್ರೈ ಡ್ರೈ ಆಗ್ತಾ ಇದೆಯಾ? ಮುಖದ ಕೈ ಮೇಲಿನ ಚರ್ಮ ಎಲ್ಲ ಸುಕ್ಕುಗಡ್ತಾ ಇದೆಯಾ? ನೆರಿಗೆ ಬೀಳ್ತಾ ಇದೆಯಾ? ಟೆನ್ಷನ್ ಬಿಡಿ, ಈ ವಿಡಿಯೋನ ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ರೆ ಎಲ್ಲ? ಚಳಿ ಟೈಮಲ್ಲಿ ಸ್ಕಿನ್ ನೊಡೆಯೋದು ಅಥವಾ ಡ್ರೈ ಆಗೋದು ನಮ್ಮ ಸ್ಕಿನ್ ತುಂಬಾ ಕಾಮನ್. ಬಟ್ ಚಳಿ ಟೈಮಲ್ಲಿ ಕೂಡ ನಮ್ಮ ಸ್ಕಿನ್ ತುಂಬಾ ನೀಟಾಗಿ, ಕ್ಲೀನಾಗಿ, ಮಾಯಿಶ್ಚರೈಸ್ ಆಗಿ, ಸಾಫ್ಟಾಗಿರಬೇಕು ಅಂತಂದರೆ ಅದಕ್ಕೆ ಒಂದು ತುಂಬಾ ಸಿಂಪಲ್ ಆಗಿರುವಂಥ ಕ್ರೀಮನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ದಿನ ಹಚ್ಕೋಬೋದು. ನಾನಿವತ್ತು ಅದೇ ಕ್ರೀಮನ್ನು ಹಚ್ಚಿದ್ದೇನೆ. ನಿಮಗೆ ನನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ, ತುಂಬಾ ಶೈನಿಂಗ್ ಇದೆ. ಈ ಕ್ರೀಮನ್ನು ಮನೆಯಲ್ಲಿ ಹೇಗೆ ತುಂಬಾ ಸುಲಭವಾಗಿ ಮಾಡೋದು ಅನ್ನೋದು ಗೊತ್ತಾಗಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ನೋಡೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋನ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ತುಂಬಾ ಪರಿಣಾಮಕಾರಿಯಾಗಿರುವಂತಹ ಈ ಮನೆಯಲ್ಲೇ ಮಾಡಿರುವಂಥ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಒಂದೆರಡು ಸರಿ ಹಚ್ಕೊಂಡ್ರೆ ಸಾಕು, ನಿಮ್ಮದು ಸ್ಕಿನ್ ಡ್ರೈನೆಸ್ ಇದೆಯಲ್ವಾ, ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಇದನ್ನ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಕೆಲವು ಇನ್ಗ್ರೀಡಿಯೆಂಟ್ಸ್. ಮೊದಲನೆಯದಾಗಿ ಅಲೋವೆರಾ ಜೆಲ್, 100% ಪ್ಯೂರ್ ಆಗಿರುವಂತಹ ಮೆಡಿಕಲ್ ಸ್ಟೋರಿಂದನೇ ತಗೊಂಬಂದಿರುವಂಥ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿ, ಹಾಗೆಯೇ ಒಂದು ಕ್ಲೀನಾಗಿರುವಂಥ ಬೌಲನ್ನು ತಗೊಂಡು ಅದಕ್ಕೆ ಒಂದು 4 ಟೇಬಲ್ಸ್ಪೂನಷ್ಟು ಈ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಳಿ. ಅಲೋವೆರಾ ಜೆಲ್ ಸನ್ ಟ್ಯಾನ್, ಸನ್ ಬರ್ನನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ನಿನ ಮಾಯಿಶ್ಚರೈಸಿಂಗ್ ಅಂಶ ಇರುತ್ತಲ್ವ, ಅದನ್ನ ಕಾಪಾಡುತ್ತೆ, ಸ್ಕಿನ್ನನ್ನು ವೈಟನ್ ಮಾಡುತ್ತೆ, ಹಾಗೆಯೇ ಚರ್ಮನ ತುಂಬಾ ಸಾಫ್ಟಾಗಿ ಮಾಡುತ್ತೆ. ನ್ಯಾಚುರಲ್ ಆಗಿ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ ಸಿಕ್ಕಿದರೆ ತುಂಬಾ ಒಳ್ಳೆಯದು. ಇದಕ್ಕೆ ಎರಡನೆಯ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಗ್ಲಿಸರಿನ್. ಇದು ಕೂಡ 100% ಪ್ಯೂರ್ ಆಗಿರುವಂಥದ್ದು, ಮೆಡಿಕಲ್ ಸ್ಟೋರಿಂದನೇ ತಗೊಂಬನ್ನಿ. 2 ಟೇಬಲ್ಸ್ಪೂನಷ್ಟು ಗ್ಲಿಸರಿನನ್ನು ಹಾಕೋಬೇಕಾಗುತ್ತೆ. ಗ್ಲಿಸರಿನ್ ಕೂಡ ಅಷ್ಟೇ, ಚರ್ಮನ ಸಾಫ್ಟ್ ಮಾಡಲಿಕ್ಕೆ, ಸ್ಕಿನ್ ಇರುತ್ತಲ್ವ ಅದನ್ನ ಟೈಟನ್ ಮಾಡಲಿಕ್ಕೆ, ಅಂದರೆ ಸ್ಕಿನ್ನನ್ನು ಯಂಗಾಗಿ ಕಾಪಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಮಾಯಿಶ್ಚರೈಸನ್ ಕೂಡ ಈ ಗ್ಲಿಸರಿನ್ ಕಾಪಾಡ್ಕೊಂಡು ಬರುತ್ತೆ. ಹಾಗೆಯೇ ಮೂರನೇದಾಗಿ ಬಾದಾಮಿ ಎಣ್ಣೆ, ಆಲ್ಮಂಡ್ ಆಯಿಲ್. ಒಂದು ವೇಳೆ ಬಾದಾಮಿ ಆಯಿಲ್ ಇಲ್ಲದಿದ್ದರೆ ಆಲಿವ್ ಆಯಿಲನ್ನು ಯೂಸ್ ಮಾಡ್ಬೋದು, ಕೊಕೊನಟ್ ಆಯಿಲ್ ಬೇಡ. ಬಾದಾಮಿ ಆಯಿಲಲ್ಲಿ ಅಥವಾ ಆಲಿವ್ ಆಯಿಲಲ್ಲಿ ಕೂಡ ಅಷ್ಟೇ, ಸ್ಕಿನ್ನಿನ ನ್ಯಾಚುರಲ್ ಆಗಿರುವಂಥ ಮಾಯಿಶ್ಚರೈಸಿಂಗ್ ಅಂಶ ಇರುತ್ತಲ್ವ, ಅದನ್ನ ಜಾಸ್ತಿ ಮಾಡುವಂತಹ ಪ್ರಾಪರ್ಟೀಸ್ ಇರುತ್ತೆ. ಸ್ಕಿನ್ನನ್ನು ಗ್ಲೋ ಮಾಡುವಂತಹ, ಸಾಫ್ಟ್ ಮಾಡುವಂಥ ಪ್ರಾಪರ್ಟೀಸ್ ಇರುತ್ತೆ. 2 ಟೇಬಲ್ಸ್ಪೂನಷ್ಟು ಈ ಆಯಿಲನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮೂರನೇದಾಗಿ ನಮಗೆ ಬೇಕಾಗಿರೋದು ವಿಟಮಿನ್ ಇ ಟ್ಯಾಬ್ಲೆಟ್. ಇದು ಕೂಡ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಇದು ಕೂಡ ಅಷ್ಟೇ, ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಸ್ಕಿನ್ನಿನ ಮಾಯಿಶ್ಚರೈಸ್ ಅಂಶ ಇರುತ್ತಲ್ವ ಅದನ್ನ ಕಾಪಾಡಲಿಕ್ಕೆ ತುಂಬಾ ಒಳ್ಳೆಯದು, ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ, ಯಂಗಾಗಿಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. 3 ಟ್ಯಾಬ್ಲೆಟನ್ನು ಕಟ್ ಮಾಡಿ ಅದರ ರಸ ಇರುತ್ತಲ್ವ ಅದನ್ನ ಈ ಥರ ಹಿಂಡ್ಕೋಬೇಕು. ಇವಾಗ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ನೀವಿದನ್ನ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದಂಗೆ ನಿಮಗೆ ಇದು ಕ್ರೀಮ್ ಥರ ಆಗ್ತಾ ಹೋಗುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ವ, ಆವಾಗ ಟ್ರಾನ್ಸ್ಪರೆಂಟ್ ಇತ್ತು ಎಲ್ಲ ಇಂಗ್ರೀಡಿಯೆಂಟ್, ಇವಾಗ ಹೇಗೆ ಬೆಳ್ಳಗೆ ವೈಟ್ ಆಗಿ ನೋಡಿ ಕ್ರೀಮ್ ಥರ ಆಗಿದೆ ಅಂತ. ಇದನ್ನ ನಾನು ಆ್ಯಕ್ಚುಲ್ ಆಗಿ ಒಂದು ಹಿಂದಿಯಲ್ಲಿ ಒಬ್ಬರು ಡಾಕ್ಟರ್ ಚಾನೆಲಲ್ಲಿ ರೆಫರ್ ಮಾಡಿರುವಂಥದ್ದು, ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಇತ್ತು. ನಾನು ಒಂದ್ಸರಿ ಟ್ರೈ ಮಾಡಿದೆ ಕೂಡ, ನನಗೆ ಕೂಡ ಅಷ್ಟೇ ತುಂಬಾ ಖುಷಿ ಆಯಿತು. ಒಂದು 2-3 ಸರಿ ಅಪ್ಲೈ ಮಾಡಿದಾಗ ಆ ಸ್ಕಿನ್ನ ಮಾಯಿಶ್ಚರ್, ನನಗೆ ಕೂಡ ಸ್ವಲ್ಪ ಡ್ರೈ ಸ್ಕಿನ್ ಜಾಸ್ತಿ, ತುಂಬಾ ನನಗೆ ಅಂದರೆ ಅದರದ್ದು ರಿಸಲ್ಟ್ ಸಿಕ್ತು ನನಗೆ ಚೆನ್ನಾಗಿ. ಅದಕ್ಕೋಸ್ಕರ ನಾನು ಇದನ್ನ ಇವತ್ತು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೇನೆ. ಮಾಡೋದಕ್ಕೆ ತುಂಬಾ ಸುಲಭ ಇದೆ, ನೀವು ನನ್ನ ಮಾತನ್ನು ನಂಬಿ. ನೀವು ಅಂಗಡಿ ಅದು ಸಾರಿ, ನೀವು ಈ ಬ್ಯೂಟಿ ಶಾಪ್ಗಳಿಂದೆಲ್ಲ, ಪ್ರಾಡಕ್ಟ್ಗಳಿರೋ ಶಾಪ್ಗಳಿಂದೆಲ್ಲ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ತಗೊಂಬರ್ತೀರಲ್ವ, ಅದಕ್ಕಿಂತ ಕೂಡ ದಿ ಬೆಸ್ಟ್ ರಿಸಲ್ಟನ್ನು ಇದು ಕೊಡುತ್ತೆ. ನಿಮಗೆ ಇದರ ಪರಿಮಳ ಕೂಡ ಅಷ್ಟೇ, ಯಾವ ಕ್ರೀಮ್ಗಿಂತನೂ ಕೂಡ ಕಮ್ಮಿ ಇರಲ್ಲ, ತುಂಬ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಸ್ನಾನ ಮಾಡಿದ ನಂತರ ಫುಲ್ ಬಾಡಿಗೆ ನೀವು ಹಚ್ಕೋಬಹುದು. ಒಂದೆರಡು ಸರಿ ಹಚ್ಚಿದ ಕೂಡಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಎಷ್ಟೇ ಡ್ರೈ ಸ್ಕಿನ್ ಇದ್ದರೂ, ಎಷ್ಟೇ ಒಡೆದಿದ್ರು ಕೂಡ ಅಷ್ಟೇ, ಒಂದೆರಡು ಅಪ್ಲೈಯಲ್ಲಿ ನಿಮಗೆ ಸ್ಕಿನ್ ಇದೆಯಲ್ವ ತುಂಬಾ ಸಾಫ್ಟ್, ತುಂಬಾ ಶೈನಾಗಿ ಆಗುತ್ತೆ, ನಿಮಗೆ ಆ ಫೀಲ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಹಾಗೆಯೇ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.